ತುಂಬ ಚೆನ್ನಾಗಿತ್ತು ನನ್ನ ಫಸ್ಟ್ ಮೂವಿ ಅಂತ. ಏನು ಲೈಕ್ ಬಿಗಿನಿಂಗಲ್ಲಿ ನಾನು ತುಂಬ ನರ್ವಸ್ ಆಗಿದ್ದೆ, ಅದು ಮಿಡ್ಲಲ್ಲಿ ನಾನು ತುಂಬ ಇಷ್ಟಪಡ್ತು. ಹಾರರ್ ಅಲ್ಲ, ಬರೀ ಲೈಕ್ ಥ್ರಿಲ್ಲರ್ ಥರ. ಸೊ ದೆವ ಏನೂ ಇಲ್ಲ, ಆದರೂ ಸ್ವಲ್ಪ ಸಸ್ಪೆನ್ಸ್ಫುಲ್ ಆಗಿದೆ ಅಷ್ಟೇ. ನಾನು ತುಂಬ ಚಿಕ್ಕವರಿಂದ ಅಪ್ಪ ಮೂವಿ ನೋಡ್ತಾ ನಾನು ನೋಡಿದೆ. ನಂಗೆ ಗೊತ್ತಿತ್ತು ನಾನು ಸಿನಿಮಾ ಮಾಡ್ತೀನಂತ. ಫಸ್ಟ್ ಮೂವಿ ನನ್ನ ಅಮ್ಮ ಬೇರೆ ಮೂವಿ ಮಾಡುವಾಗ ನಾನು ಅಂದ್ಕೊಂಡೆ ಅವ್ರ ಜೊತೆ ಮಾಡ್ತಾ ಇದ್ದೆ, ಆದರೂ ಇವಾಗ ಮಾಡಿದ್ದೇನೂ ತುಂಬ ಖುಷಿ ಪಡ್ತೇನೆ. ಟಿಪ್ಸ್ ಅಂದ್ರೆ ನೀನು ಆಕ್ಟಿಂಗ್ ಮಾಡ್ತಾ ಮಾಡೋ ಥರ ಮಾಡಬೇಡ, ನೀನು ಮಾತಾಡ್ತಾ ಇರೋ ಥರ ಮಾಡಬೇಕಂತ. ಫುಲ್ ರಾತ್ರಿ ಎದ್ದಿರೋದು ಒಂದು ಚಾಲೆಂಜ್ ಇತ್ತು, ಏನಕ್ಕಂದ್ರೆ ಯೂಶ್ವಲ್ ಆಗಿ ನಾನು ಬೇಗ ಬೇಗ ಮಲ್ಕೊತಾ ಇದ್ದೆ, ಅದು ಅಷ್ಟೇ ಚಾಲೆಂಜ್ ಇತ್ತು. ನಂಗೆ ತುಂಬ ಇಷ್ಟ ಶೂಟಿಂಗ್ ಸೆಟ್ಟಲ್ಲಿ ಅಮ್ಮ ಕೂಡ ಜೊತೆಗೆ ಇದ್ರು ಅಂತ ಹೇಳಿದ್ರು, ಸೊ ಹೇಗೆ ಸಜೆಸ್ಟ್ ಮಾಡ್ತಾ ಇದ್ರು ನಿಮ್ಮ ಪಾತ್ರ ಹೇಗೆ ಕ್ಯಾರಿ ಆಗುತ್ತೆ ಸಿನಿಮಾದಲ್ಲಿ? ಹಾಂ, ನನ್ನ ಜೊತೆನೆ ಇದ್ದರು ಯಾವಾಗಲೂ, ಅಮ್ಮ ಸೈಡಲ್ಲಿ ಕುತ್ಕೊಂಡು ನನಗೆ ಮೋಟಿವೇಶನ್ ಮಾಡ್ತಾ ಇದ್ರು. ಸೊ ನಂಗೆ ತುಂಬ ಈಸಿ ಆಗಿ ಮಾಡ್ತೀನಿ. ಕೋಲ್ಕತ್ತಾ ಅಜ್ಜಿ ಊರು, ಸೊ ಅಮ್ಮ ಎಲ್ಲೆಲ್ಲಿ ಕರ್ಕೊಂಡೋಗಿದ್ರು ಆಫ್ ದ ರೆಕಾರ್ಡ್ ಶೂಟಿಂಗ್ ಆದಮೇಲೆ? ಅವರು ಬಂದಿದ್ರು ಎಲ್ಲ ಕಡೆ, ಅಲ್ಲೇ ಕುತ್ಕೊಂಡ್ಬಿಟ್ಟು ಒಂದು ಫ್ರೆಂಡ್ಲಿ ನಾಯಿ ಬರುವಾಗ ನಾಯಿ ಹತ್ರ ಮಾತಾಡ್ಬಿಟ್ಟು ಅಲ್ಲೇ ಕುತ್ಕೊಂಡಿದ್ರು, ತುಂಬ ಎನ್ಕರೇಜ್ ಮಾಡ್ತಾ ಇದ್ರು. ಹಾಲಿಡೇಸಲ್ಲಿ ಶೂಟಿಂಗ್ ಮಾಡಿಬಿಟ್ಟು ಸ್ಕೂಲ್ ಹೋಗ್ತಾ ಇದ್ದೆ. ಸ್ಕೂಲಲ್ಲಿ ಜಾಸ್ತಿ ಪ್ರೆಷರ್ ಇತ್ತು, ಆದರೂ ನನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಒಂದು ಮೂವಿ ಮಾಡಿಬಿಟ್ಟು ನಾನು ನಿಲ್ಸಲ್ಲ, ಅದು ಒಂದು ಸ್ವಲ್ಪ ಸ್ಪೇಸ್ ಆದ್ಮೇಲೆ ಇನ್ನೊಂದು ಮಾಡ್ತೀನಿ. ಯಾವ ಥರದ ಪಾತ್ರ ಮಾಡ್ಬೇಕು ಅನ್ನೋದೇನಾದ್ರು ಇಂಥ ಕಲ್ಪನೆ ಮಾತುಕತೆ ಆಗಿಲ್ಲ ಅದ್ರ ಬಗ್ಗೆ? ಇಲ್ಲ, ಅದೇನು ಇರಲಿಲ್ಲ. ಹಾಂ, ನನಗೆ ಕೇಳಿದ್ರು ಮೂವಿ ಶುರು ಮಾಡೋಕ್ಕಿಂತ ಮುಂಚೆ ಕೇಳಿದ್ರು, ನೀನು ಮಾಡ್ತೀಯಾ? ನಾನು ತುಂಬ ಡಿಟರ್ಮಿನೇಷನಲ್ಲಿ ಮಾಡ್ತೀನಂತ ಅಂದೆ. ಸೊ ಹಂಗೆ ಕೇಳಿ. ಅಪ್ಪನ ಯಾವ ಸಿನಿಮಾ ಇಷ್ಟ, ಅಮ್ಮನ ಯಾವ ಸಿನಿಮಾ ಇಷ್ಟ? ಎಲ್ಲ ಸಿನಿಮಾ ಇಷ್ಟ, ಡಿಫ್ರೆಂಟ್ ಡಿಫ್ರೆಂಟ್ ಥರ ಇದೆ ಅಲ್ವಾ. ಸೊ ಎಲ್ಲ ಸಿನಿಮಾ ಇಷ್ಟ. ಚಿಕ್ಕವಳಿರುವಾಗ ಅಮ್ಮ ಹಾರರ್ ಮೂವಿ ಮಾಡುವಾಗ ನಂಗೆ ಭಯ ಆಗ್ತಾಯಿತ್ತು, ನಾನು ಥಿಯೇಟರಿಂದಾನೇ ಹೊರಗೆ ಬಂದು ಕುತ್ಕೊಂಡ್ಬಿಡ್ತಾ ಇದ್ದೆ. ಆದರೆ ಇವಾಗ ಏನು ಮಾಡಿದೆ, ನಾನು ಹೋಗಿ ನೋಡ್ತೀನಿ. ಆಸೆ ಇದೆ, ನಾನು ಮಾಡ್ತೀನಿ ಅವ್ರ ಫುಲ್ ಫ್ಯಾಮಿಲಿ ಜೊತೆ. ಒಂದು ಹ್ಯಾಪಿ ಫಿಲ್ಮ್ ಇರಬೇಕು ಅಷ್ಟೇ. ಇಲ್ಲ, ಅಪ್ಪ ಬೇರೆ ಥರ ಮಾಡ್ತಾಯಿದ್ರು, ನಾನು ಬೇರೆ ಥರ ಮಾಡಿ. ಓಕೆ, ಶೂಟ್ ಮಾಡುವಾಗ ನಮ್ಗೆ ಗೊತ್ತಾಗಲ್ಲ ಹೆಂಗ್ ಕಾಣಿಸ್ತಾ ಇರ್ತೀನಿ ಅಂತ, ಶೂಟ್ ಆದ್ಮೇಲೆ ಎಡಿಟ್ ಆಗಿ ಆನ್ ಸ್ಕ್ರೀನ್ ಬಂದಾಗ ಹೆಂಗ್ ಅನ್ಸ್ತು ಟೋಟಲ್ ನಿಮ್ಮನ್ನ ನೀವು ನೋಡ್ಕೊಂಡಾಗ ಫಸ್ಟ್ ಟೈಮ್? ನಾನು ಪ್ರೌಡ್ ಫೀಲ್ ಮಾಡಿದೆ. ನಾನು ನೋಡ್ಬಿಟ್ಟು ನಾನು ಅನ್ಕೊಂಡೆ ನಾನು ಸರಿಯಾಗಿ ಮಾಡಲ್ಲ ಅಂತ, ಅದು ನೋಡ್ಮೇಲೆ ನಂಗೆ ಇನ್ನೂ ಡಿಟರ್ಮಿನೇಷನ್ ಬಂತು. ರೋಹಿತ್ ಅಂಕಲ್ ತುಂಬ ಪ್ರಶ್ನೆಗಳನ್ನ ಕೇಳ್ತಾರೆ, ಏನಕ್ಕೆ? ಲೋಹಿತ್ ಅಂಕಲ್ ತುಂಬ ಈಸಿ ಮತ್ತು ಫನ್ ಮಾಡಿಸಿದ್ರು. ಫಿಲ್ಮ್ ಎಷ್ಟು ಸಸ್ಪೆನ್ಸ್ ಇದ್ರೇನು ಫಿಲ್ಮ್ ಅವ್ರು ಈಸಿಯಾಗಿ ಆನ್ ಗೋಯಿಂಗ್ ಅಂತ ಮಾಡಿಸ್ರು. ಅವನು ನನ್ನ ಮೇಲೆ ಫುಲ್ ಪ್ರೌಡ್ ಆಗಿದ್ದ, ಅವನು ಅಂದ ನೀನು ಚೆನ್ನಾಗಿ ಮಾಡ್ತೀಯಾ ಅಂತ. ಹಂಗೆ ಹಂಗೆ ಆ ಫೀಲ್ ತಗೊಂಬಿಟ್ಟು ಮಾಡ್ತೆ. ಅಣ್ಣ, ನೀವು ಪ್ಲಾನ್ ಇದೆಯಲ್ಲ ಮಾಡೋದು ಆಕ್ಟಿಂಗ್? ಇನ್ನೂ ಗೊತ್ತಿಲ್ಲ, ನೋಡ್ಬೋದು.